ಆವಾಗ ಹಾಲೆ ಬಿಟ್ಟರೆ ಬೇರೆ ಏನು ಫೈನಾನ್ಷಿಯಲಿ ಅವ್ರಿಗೆ ಯಾವುದೇ ದುಡ್ಡುಗಳೇ ಇರ್ತಿರ್ಲಿಲ್ಲ. ಹಾಲು ಕರಿ, ಹಸುಗು ಮೇವಾಕು, ಕಬಡ್ಡಿ ಆಡು, ಆಮೇಲೆ ಅವನ ಜೊತೆ ಗುಬ್ಬಚ್ಚಿ ಸೀನಾ, ಆಮೇಲೆ ಕಂಡೇರಾಯ, ಪೈಲ್ವಾನ್ ಮಂಜ, ಒಂಡ್ರೆಲಿಯ ಸುಚ್ಚೆ ಕಾಸು, ಆಮೇಲೆ ಸೆಲ್ವಮ್ಮು ಅಲಿಯಾಸ್ ಬ್ಯಾಟ್ರಿ, ಆರ್ಮುಗಮ್ ಅಲಿಯಾಸ್ ಬ್ರಿಟಿಷು, ಬಾಳೆ ಹಣ್ಣು ಸಿಪ್ಪೆ ಸೀನಾ ಇದಾನಲ್ಲ, ಇವನೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಒಂದು. ಓಕೆ, ಇವರೆಲ್ಲಾನು ಸಹ ಈ ಕೋಟೆ ಸಿದ್ದಿನ ಕೆಳಗಡೆ ಕೆಲಸ ಮಾಡ್ತಿದ್ರಂತೆ. ಇದು ಈ ಜಯರಾಜು ಕೋತ್ವಾಲ್ ಇದೇ ಟೈಮ್ ಅದಕ್ಕಿಂತ ಮುಂಚೆ ಅದ ಸರ್? ಅದಕ್ಕಿಂತ ಮೊದಲು, ಸ್ವಲ್ಪ ಮುಂಚೆ. ಹೌದು, ಈಗ ನೀವು ಯಾರಾದರೂ ತಮಟೆ ಹೊಡಿರ್ಬೇಕು, ಬಾಡಿ ಎತ್ಕೊಬರ್ಬೇಕು, ಹಾಸ್ಪಿಟ್ಲಿಂದ ಅಲ್ಲಿಂದ ಸತ್ತೋದವ್ರನ್ನ ಎತ್ಕೊಂಡು ಹೋಗ್ಬೇಕು, ಸ್ಮಶಾನಕ್ಕೆ ಹಾಕ್ಬೇಕು ಅಂದ್ರೆ ಇವನ್ಗೋಗಿ ಇಟ್ಕೊಳ್ಳೋದು, ಸೈಕಲ್ ಹಾಕೊಂಡು ಹೋಗಿ ಆ ತಮಟೆ ಬಿಡಂಗೆ ಹೇಳಬೇಕು. ಬೆಂಗಳೂರು ಅಂಡರ್ವರ್ಲ್ಡ್, ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್. ಸ್ನೇಹಿತರೆ ನಮಸ್ಕಾರ, ನಾವು ಬೆಂಗಳೂರು ಅಂಡರ್ವರ್ಲ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೆಂಗಳೂರು ಅಂಡರ್ವರ್ಲ್ಡ್ನ ಅತ್ಯಂತ ಹತ್ತಿರದಿಂದ ನೋಡಿ ಅದರ ಆಳ ಅಗಲಗಳನ್ನು ಅರಿತಿರುವಂಥ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ನಮ್ಮೊಂದಿಗಿದ್ದಾರೆ. ಸೊ ಅವರು ಕಳೆದ ಕೆಲವು ಸಂಚಿಕೆಗಳಲ್ಲಿ ನಾವು ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಬಟ್ ಸರ್ ಈಗಾಗಲೇ ಹೇಳಿರುವ ಹಾಗೆ ಸೆವೆಂಟೀಸ್ ಅಂದರೆ ಅಧಿಕೃತವಾಗಿ ಅಂಡರ್ವರ್ಲ್ಡ್ ಉದ್ಘಾಟನೆ ಒಂಥರ ಸರ್, ಹೆಂಗೆ ಶುರು ಆಯಿತು ಸರ್? ಆದರೆ ಯಾರೇ ನೋಡಿ ಗೌರೀಶ್, ಅಂಡರ್ವರ್ಲ್ಡ್ ಅಂದ ತಕ್ಷಣವೇ ಅವ್ರ ಕಣ್ಣಿಗೆ ಬರ್ತಕ್ಕಂಥದ್ದು ಜಯರಾಜು ಕೋತ್ವಾಲ. ಅಲ್ಲಿಂದ ಆಚೆಗೆ ಬೆಂಗಳೂರಿನಲ್ಲಿ ಅಂಡರ್ವರ್ಲ್ಡ್ ಇತ್ತೋ ಇಲ್ವೋ, ಅವ್ರು ಯಾರಿದ್ರೋ ಏನೋ, ಅದ್ರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಅವಶ್ಯಕತೆಯೂ ಇಲ್ಲ ಹೇಳುವಂಥದ್ದು. ಮತ್ತು ಅವ್ರಿಗೆ ಏನಕ್ಕಪ್ಪ ಅಷ್ಟದ್ದೆಲ್ಲ ಹಳೆ ಏನೇನಿತ್ತು, ಯಾವ ಥರ ಇತ್ತು ಅವ್ರಿಗೆಲ್ಲ, ಅವರೆಲ್ಲ ಪೈಲ್ವಾನ್ಗಳು ಅವರೆಲ್ಲ ಹೆಂಗಿತ್ತು. ಒಂದು ಬೆಂಗಳೂರಿನಲ್ಲಿ ಕೇಳಿರುವಂಥದ್ದು ನೋಡಿರುವಂಥದ್ದನ್ನ ಪದೇ ಯಾವಾಗ ಹೇಳ್ತಾ ಇರ್ತಾರೋ ಕೇಳ್ತಾ ಇರ್ತಾರೋ ಅದು ಮನುಷ್ಯನಿಗೆ ಸಾಮಾನ್ಯವಾಗಿ ಬೇಕಾಗಿರ್ತದೆ. ಇಲ್ಲ, ಒಂದು ವೇಳೆ ಅವ್ರು ಬಂದಾದ ಮೇಲೆ ಪುಸ್ತಕಗಳು ಲಿಟ್ರೇಚರ್ಗಳು ಓದಿ ಹಿಂಗೂ ಇದ್ರ, ಹಿಂಗಿರೋಕ್ಕೂ ಸಾಧ್ಯ, ಹಿಂಗಿರೋಕಾಗ ಇದ್ದಾಗ ಪೊಲೀಸರು ಹೆಂಗೆ ಬಿಟ್ಬಿಟ್ರು, ಪೊಲೀಸ್ ಇರಲಿಲ್ವಾಗ, ಇವೆಲ್ಲ ಪ್ರಶ್ನೆಗಳು ಬರ್ತಾವಲ್ಲ. ಈಗ ಬಂದು ಏನು ಏಕಾಏಕಿ ರಸ್ತೆಗಳಲ್ಲಿ ಮಾಮೂಲು ಉಸೂಲು ಮಾಡೋದು, ಏನು ಎತ್ತಾಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಡು ಹೋಗೋದು, ಬೇಕಾಬಿಟ್ಟು ರೇಪ್ಗಳು ಮಾಡುವಂಥದ್ದು, ಆಮೇಲೆ ಗುಂಪು ಕಟ್ಕೊಂಡು 15, 20, 20, 60, 70 ಮೋಟ್ರ್ ಸೈಕಲ್ ರಸ್ತೆಯಲ್ಲಿ ಹೋಗಿ ಒಂದು ಏರಿಯಾದಲ್ಲಿ ಎದುರಿಸೋದು ಅಂದಾಗ ಎಲ್ಲೋ ಒಂದು ಕಡೆ ಹೌದಾ, ಯಾಕೆ ಹಂಗೆ ಆಗ್ತಿತ್ತಾಗ, ಜನ ಯಾರು ಕೇಳ್ತಿರ್ಲಿಲ್ವ, ಆಮೇಲೆ ಪೊಲೀಸರು ಇರಲಿಲ್ವ, ಪೊಲೀಸ್ ಬಿಟ್ಟು ಇನ್ನೊಂದು ಮಕ್ಕಳುಗಳೆಲ್ಲ ಅದು ಹೆಂಗೆ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾ ಇದ್ರು ಅನ್ನುವಂಥದ್ದು ಎಲ್ಲರಿಗೂ ಕುತೂಹಲಕಾರಿ ವಿಷಯನೇ ಅವೆಲ್ಲನೂ. ನಾನು ಆ್ಯಸ್ ಎ ಪೊಲೀಸ್ ಆಫೀಸರ್ ಆಗಿದ್ದು ನನಗೂ ಕುತೂಹಲನೇ. ಏನು ಮೋಟ್ರ್ ಸೈಕಲ್ ಹಿಂಗೆ ಬಂದು ಹೋದಾಗ ಅವ್ನು ಅಮ್ಮನ ಎಲ್ಲರೂ ಸರಿಯಾಗಿ ಇದ್ಕೊಂಡು ಸರಿಯಾಗಿ ಅವ್ರಿಗೆ ಏರು 303 ಸಾಕು, ನಾಲ್ಕು ಬಿಟ್ಟ ಅಂದರೆ ಎಗರೋಗ್ಬಿಡೋರು, ಯಾಕೆ ಅನ್ಕಂಟ್ರೋಲ್ ಯಾಕೆ ಆಗಿದ್ರು ಅನ್ನುವಂಥ ಪ್ರಶ್ನೆ ಆಗಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಅದು ಎಲ್ರಿಗೂ ಬರ್ತಕ್ಕಂಥ ಪ್ರಶ್ನೆಗಳೇ ಇದೆಲ್ಲ. ಆ ಕಾರಣಕ್ಕೆ 1970 ನಾವು ಯಾಕೆ ಸಾಮಾನ್ಯವಾಗಿ ರೌಡಿಸಮ್ ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ಜಯರಾಜ್ ಆ್ಯಂಡ್ ಕೊತ್ವಾಲ್ನ ಕೌಂಟ್ರ್ಗಳು ಮತ್ತು ಅಟ್ಯಾಕ್ಗಳು ನಡೆಯೋದಕ್ಕೆ ಪ್ರಾರಂಭ ಆಯಿತು. ಸರ್ಕಾರಗಳು ಅದ್ರ ಜೊತೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟು, ಸರ್ಕಾರ ಸಪೋರ್ಟ್ಗೆ ಯಾಕೆ ನಿಲ್ತದು, ಯಾಕೆ ಆ ಮಟ್ಟಕ್ಕೆ ಅವ್ನಿಗೆ ಸಪೋರ್ಟ್ ಯಾಕೆ ಕಾರಣ ಯಾಕಾಯಿತು, ಆವಾಗ ಪಾಲಿಟಿಕ್ಸು ಮತ್ತು ಸ್ಟೂಡೆಂಟ್ಗಳ ಮಧ್ಯೆ ಯಾವ ಸಂಬಂಧ ಬಂತು, ಯಾಕೆ ಪೊಲಿಟಿಕ್ಸು ಮತ್ತು ಸ್ಟೂಡೆಂಟ್ಗಳು ಆ ಮಟ್ಟಕ್ಕೆ ಆ ಸಮಯದಲ್ಲಿ ಬೆಳಿಗ್ಗೆ ಪ್ರಾರಂಭ ಆಯಿತು, ಎಲೆಕ್ಷನ್ಗಳು ಕಾಲೇಜುಗಳಲ್ಲಿ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಂಡು, ಕಾಲೇಜಿನ ಎಲೆಕ್ಷನ್ಗಳಿಗೂ ಮತ್ತೆ ಯಾವುದು ಇದು ಬ್ರಿಗೇಡ್ ಸರ್, ಬ್ರಿಗೇಡ್ಗಳು, ರಾಜೀವ್ ಬ್ರಿಗೇಡ್, ಹೌದೌದು ರಾಜೀವ್ ಬ್ರಿಗೇಡ್, ಇವನೇ ಮಾಡುವಂಥದ್ದು. ಆಮೇಲೆ ಯಾವಾಗ ಈ ಯಂಗ್ಸ್ಟರ್ಸ್ಗಳು ಅವರು ಒಳಗಡೆಗೆ ಯಾವುದೇ ಒಂದು ಪಾರ್ಟಿ ಪಕ್ಷಕ್ಕೆ ಒಳಗಡೆಗೆ ಹೋಗೋದಕ್ಕೆ ಕಾಲೇಜ್ಗಳಿಂದ ಅವರು ಆರಿಸಿ ಆಗುವಂಥದ್ದಕ್ಕೆ ಬ್ಯಾಕಿಂಗ್ ಹೆಂಗೆ ನಿಂತ್ಕೋತಾ ಇದ್ರು ಇವರೆಲ್ಲ ಅನ್ನುವಂಥದ್ದು ಎಲ್ರಿಗೂ ಕುತೂಹಲ ಅದೇ. ಆ ಕಾರಣಕ್ಕೋಸ್ಕರನೇ ಆಗಿನ ಹೊಡೆದಾಟಗಳು ಮತ್ತು ಎಲ್ಲೆಲ್ಲಿ ಹೊಡೆದಾಟ ಅದ ಅನ್ನುವಂಥದ್ದು ಇಂಪಾರ್ಟೆಂಟು. ಕೋರ್ಟ್ ಒಳಗಡೆ ಹೊಡೆದ್ಬಿಡೋದು ಅಂದರೆ ಎಲ್ಲಿ ಹೊಡೆದದ್ದು ಇಂಪಾರ್ಟೆಂಟು ಅನ್ನೋದಕ್ಕಿಂತ ಎಲ್ಲಿ ಆದು ಅನ್ನುವಂಥದ್ದು ಇಂಪಾರ್ಟೆಂಟ್ ಘಟನೆಗಳು, ಯಾರು ಮುಂದೆ ಆದು ಅಂತ ಅನ್ನುವಂಥದ್ದು, ಆಮೇಲೆ ಯಾರಿಗೋಗಿ ಎದುರಿಸ್ತಿದ್ದ, ಯಾರ ಜೊತೆ ಅವ್ರು ಮೂವ್ ಆಗ್ತಿದ್ರು ಅನ್ನುವಂಥದ್ದು ರೌಡಿಸಮ್ ಮೇಲೆ ಭಾಳ ಭಾಳ ಇಂಪಾರ್ಟೆಂಟ್ ಅಂತ ಪ್ರಮುಖವಾದಂಥ ವಿಚಾರಗಳು. ಯಾವನೋ ಒಬ್ಬ ರೌಡಿ ಅಲ್ಲಿ ಉಟ್ಕೊಂಡ ಅಲ್ಲೆಲ್ಲ ಇದ್ದ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಇದ್ರ ಹತ್ರ ಹೋಗಿ ಹೊಡೆದಾಕಿದ್ರು ಅವನಿಗೆ ವೃಷಭಾವತಿ ಅನ್ನೋದಿಲ್ಲ, ಅದೇನು ಅದು ಸರ್ವೇ ಸಾಮಾನ್ಯ ಆಗಿಬಿಡ್ತದೆ. ಬಟ್ ಒಬ್ಬ ಮನುಷ್ಯ ಬೆಳಿಗ್ಗೆ ತಕ್ಷಣನೇ ಇನ್ನೊಬ್ಬ ಒಬ್ಬ ದೇಶದ ರಾಜ ಇದಾದವನು ರಾಜ್ಯದ್ದು ಅವನು ಬಂದು ಇವನು ಕೂರಿಸ್ಕೊಂಡು ಲಾಲ್ಬಾಗ್ ಹೋಗಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬರ್ತಾನೆ ಅಂದಾಗ ಪೊಲೀಸರುಗಳು ಅವ್ನು ಏನು ಮಾಡೋಕ್ಕಾಯ್ತದೆ? ಇದನ್ನ ನಮ್ಮ ಹೆಡ್ ಬುಷ್ ಅಂತ ಮೊನ್ನೆ ಒಂದು ಸಿನಿಮಾದಲ್ಲಿ ದೇವರಾಜ್ ಅರಸು, ಆಮೇಲೆ ಅವ್ರ ಅಳಿಯ, ಆಮೇಲೆ ಅವ್ರದ್ದು ನಂಟು, ಅದೆಲ್ಲವನ್ನು ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಅದು ಏನು ಅದು ಪುಸ್ತಕಗಳಲ್ಲೂ ಬಂದಿದೆ, ಆಮೇಲೆ ಅದು ಒಂಥರ ಅಧಿಕೃತ ದಾಖಲೆ ಆದಂಗೆ ಆಗಿದೆ, ಅದರಲ್ಲೇನು ಮುಚ್ಚುಮರೆ ಇಲ್ಲ, ಮುಚ್ಚುಮರೆ ಏನಿಲ್ಲ. ಸೊ ಹಂಗೆ ಅದಕ್ಕೆ ಇಂಟ್ರೆಸ್ಟ್ ಜನಗಳಿಗೆ, ಯಾಕೆ ಆ ಥರ ಇತ್ತು
ಯಾಕೆ ಇವನು ಇವ್ರನ್ನ ಗೊತ್ತಿರಲಿಲ್ವ ಇವ್ರಿಗೆ ಇವರೆಲ್ಲ ಈ ಮಟ್ಟದ ಪಾತಕ್ಕೆ ಪಾತಕದಲ್ಲಿ ಹೋಗ್ದಲ್ಲ ಅವ್ರೇನ್ಬಿಟ್ಟು ಅಂತ ಫೇಲ್ ಆಗ್ಬಿಟ್ರೆ ಅವರೆಲ್ಲ ಇಲ್ಲ ಇವ್ರು ಈ ಥರ ಮಾಡ್ತಾರೆ ಅಂತ ಅನ್ನುವಂಥದ್ದು ಅವ್ರು ಮುಟ್ಟಿಸ್ಲಿಲ್ವ ಹೋಗಿ ಸರ್ ಇಲ್ಲ ಈ ಥರದ ಅವ್ರು ಇವರು ಹಿಂಗೆ ಈ ಥರ ಅವರು ಅವ್ರನ್ನ ದಯಮಾಡಿ ನೀವು ಜೊತೆ ಇಟ್ಕೊಂಡ್ರೆ ಅವಮಾನ ಇದೆಲ್ಲ ಅನ್ನುವಂಥದ್ದನ್ನ ಅದ್ರಲ್ಲಿ ಫೇಲ್ ಆದ್ರ ಅನ್ನುವಂಥದ್ದು ಯಾರಿಗೇ ಆಗಲಿ ಸಾಮಾನ್ಯವಾಗಿ ಅದೇ ಆಗುತ್ತಲ್ಲ. ಅಂಥ ಸಮಯದಲ್ಲಿ ಬೆಂಗಳೂರು ನಗರದಲ್ಲಿ ಏನು ರೌಡಿಸಮ್ಮು ಇವ್ರನ್ನ ಬಿಟ್ಟರೆ ಬೇರೆಯವ್ರು ಯಾರು ಇಲ್ಲ ಅಂತ ಅಂದ್ಕೊಳ್ವಂಗಿಲ್ಲ. ಭಾಳ ಇವ್ರನ್ನ ಬಿಟ್ಟು ಭಯಂಕರವಾದಂಥ ಎಲ್ಲ ಸುತ್ತಮುತ್ತ ರೌಡಿ ಗ್ಯಾಂಗ್ಗಳು ಎಲ್ಲ ಕಡೆನೂ ಪಸರಿಸಿ ನಿಂತಿತ್ತು. ಶಿವಾಜಿನಗರದಲ್ಲಿ ಇತ್ತು ನಮ್ಮಲ್ಲಿ, ಅದಾದಮೇಲೆ ಮಾರ್ಕೆಟಲ್ಲಿತ್ತು, ಆಮೇಲೆ ಫ್ರೇಜರ್ ಟೌನಲ್ಲಿತ್ತು, ಆಮೇಲೆ ನಮ್ಮ ಈ ಕಡೆ ಮೈಸೂರು ನಾಯಂಡಹಳ್ಳಿ ಇವಾಗ ಆ ಭಾಗದಲ್ಲಿತ್ತು, ಆಮೇಲೆ ಕಾಮಾಕ್ಷಿಪಳ್ಳಿ ಊರು ಅಂದರೆ ಆವಾಗ ಉದ್ದಕ್ಕೂ ಏನು ದೊಡ್ಡ ಬೆಳೆದ್ಬಿಟ್ಟಿರಲಿಲ್ಲ, ಅದು ಬೆಲ್ಟ್ ಅಷ್ಟೇ. ಸುಂಕದ ಕಟ್ಟೆ ಬಿಟ್ಟಿದ್ರೆ ಕಾಮಾಕ್ಷಿಪಾಳ್ಯ, ಕಾಮಾಕ್ಷಿಪಾಳ್ಯ ಬಿಟ್ಟರೆ ಮಾಗಡಿ ರೋಡು, ಕೆ ಪಿ ಅಗ್ರಹಾರ ಅಲ್ಲಿ, ಪುನಃ ಸುಂಕೇನಹಳ್ಳಿ ಆ ಕಡೆ ಒಳಗಡೆ ಸೈಡು ಈ ಕಡೆ, ಹೀಗೆ ಅಲ್ಲಲ್ಲಲ್ಲಲ್ಲೇ ಪಾಕೆಟ್ಗಳು. ಮಧ್ಯದಲ್ಲಿ ಯಾವುದೇ ಥರವಾದಂಥ ಡೆವಲಪ್ಮೆಂಟ್ ಅದು ಇರಲಿಲ್ಲ, ಭಾಳ ಕಮ್ಮಿ ಇತ್ತು 70ರಲ್ಲಿ ಆ ಭಾಗದಲ್ಲಿ. ಅಲ್ಲಲ್ಲಲ್ಲಲ್ಲೆಲ್ಲ ಒಂದೊಂದು ಪಾಕೆಟ್ ಆಮ್ಲೆಟ್ ಟೈಪ್ ಇದ್ದಂಗಿತ್ತು, ಒಂಥರ ಮೇಲಿಂದ ನೋಡಿದ್ರೆ ಒಂಥರ ಅಮೀಬಾ ಟೈಪ್ ಇದ್ದಂಗಿತ್ತು. ಈಗ ಹಂಗಿಲ್ಲ, ಈಗ 100 ಸುಮಾರು ಹೆಚ್ಚುಕೊಂಡು 50 ಕಿಲೋಮೀಟ್ರ್ ಬೇರೆ ಥರ ಅದು ವ್ಯಾಪ್ತಿ ಆಗೋಗ್ಬಿಟ್ಟಿದೆ. ಅಂಥ ಪರಿಸ್ಥಿತಿನಲ್ಲೂ ಸಹ ಹಲವಾರು ಗ್ಯಾಂಗ್ಗಳು, ನಾನು ಇವ್ರನ್ನೆಲ್ಲ ಪತ್ತೆ ಮಾಡಿಕೊಂಡು ಹಲವಾರು ಜನ ಮಾತಾಡಿಸಿದ್ದೆ ನಾನು. 1960s ಬ್ಯಾಚ್ನಲ್ಲಿದ್ದಂಥ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ ನಾನು. ಅಂದರೆ ಈ ವಿಚಾರ, ನೀವು ರೌಡಿಸಮ್ ಹೆಂಗಿತ್ತಾಗ, ನೀವು ಹೆಂಗದನ್ನು ಕಂಟ್ರೋಲ್ ಮಾಡ್ತಾಯಿದ್ರಿ, ಆಮೇಲೆ ಆವಾಗ ನಿಮಗೆ ಏನು ಸವಲತ್ತಿತ್ತು, ನೀವು ಹೆಂಗೆ ಹೋಗ್ತಿದ್ರಿ ಆವಾಗ, ನಿಮಗೇನು ಟೆಲಿಫೋನ್ಗೂ ಕಷ್ಟ ಸ್ಟೇಷನ್ಗೆ ಆವಾಗ, ಆಗ ಫೋನ್ಗಳು ಒಂದೇ ಒಂದು ಮನೆಗೂ ಫೋನ್ ಇರ್ತಿರಲಿಲ್ಲ, ಆಮೇಲೆ ಅವ್ರಿಗೆ ಎಲ್ಲೋ ಫೋನ್ಗಳಿರ್ತಿತ್ತು, ಆಮೇಲೆ ವಿಚಾರಗಳನ್ನ ಮುಟ್ಟಿಸ್ಕೋಬೇಕು ಒಬ್ರಿಗೊಬ್ರಿಗೆ, ನೀವು ವೈರ್ಲೆಸ್ಗಳು ಅದ ಅವ್ರನ್ನ, ಇವ್ರನ್ನ ಯಾಕೆ ನೀವು ಅವ್ರನ್ನ ಯಾವ ಥರದಲ್ಲಿ ನೀವು ಅವ್ರನ್ನ ಹಿಡಿತಾ ಇದ್ರಿ, ಮತ್ತು ಅವ್ರನ್ನ ಹಿಡಿದಾದ್ಮೇಲೆ ಅವ್ರಿಗೆ ಯಾಕೆ ಅವರು ಕೋರ್ಟ್ಗಳಲ್ಲಿ ಬಂದು ಅಲ್ಲಿ ಸುಲಭಕ್ಕೆ ಅವರು ಬೇಲ್ಗಳು ತೊಗೊಂಡು ಈಚೆ ಹೆಂಗೆ ಬಂದ್ಬಿಡ್ತಾ ಇದ್ರು, ಆಮೇಲೆ ನಿಮ್ಗೆ ಹೆಂಗೆ ಥ್ರೆಟ್ ಇತ್ತು ಅವಾಗೂ ಇದೇ ಥರ ಈಗಿದೆಯಲ್ಲ ಪೊಲಿಟಿಕಲ್ ಪ್ರೆಷರ್ಗೂ ಆಗಲಿಗೂ ಈಗೂ ಏನು ವ್ಯತ್ಯಾಸ ಇದೆ, ಆವಾಗ ನಿಮ್ಮನ್ನು ಯಾರನ್ನಾದರೂ ಮಾತಾಡಿಸ್ತಾ ಇದ್ರಾ, ಇಲ್ಲಾಂದರೆ ನಿಮ್ಮ ಬಗ್ಗೆ ಏನಾದರೂ ನೀವು ಈ ಥರ ಟ್ರಾನ್ಸ್ಫರ್ಗಳಿಗೆ ಆಗಲೇ ಏನಾದರೂ ನೀವು ಬೆನ್ನಿಗೆ ಬಿದ್ದಿದ್ರಾ, ಎಮ್ ಎಲ್ ಎಗಳಿಂದ ನಮ್ಗೆ ಅಲ್ಲಿಗೆ ಬೇಕು ಇಲ್ಲಿ ಬೇಕು ಹಾಕಿಸ್ಕೊಡಿ ಅಂತ ಅನ್ನುವಂಥದ್ದು ಆಗಲೇ ನೀವು ಬೆನ್ನಿಗೆ ಬಿದ್ದಿದ್ರಾ. ಹೀಗೆ ಹಲವಾರು ಪ್ರಶ್ನೆಗಳು ಕೇಳಿದ್ದೀನಿ ನಾನು ತುಂಬ ಅಧಿಕಾರಿಗಳಿಗೆ. ಅದಾದಮೇಲೆ ನನಗೆ ಸುಮಾರು ದಾಖಲಾತಿಗಳಿಂದ, ಸುಮಾರು ಕಡೆ ನನಗೆ ದೊರೆತ ದಾಖಲಾತಿಗಳಿಂದ ನನಗೆ ಎಲ್ಲೆಲ್ಲೆಲ್ಲ ಅಂಡರ್ವರ್ಲ್ಡ್ಗಳು ಬೆಂಗಳೂರಿನಲ್ಲಿ 1970s ಹಾಗೇಗಿತ್ತು ಅನ್ನುವಂಥದ್ದು ನನಗೆ, ಒಂದು ಲೆಕ್ಕಾಚಾರದಲ್ಲಿ ನನಗೆ ಒಂದು ಗೊತ್ತಾದ ಮೇಲೇ ನಾನೆಲ್ಲ ಇದನ್ನು ನನ್ನ ಬೆಂಗಳೂರು ಅಂಡರ್ವರ್ಲ್ಡ್ ಪುಸ್ತಕದಲ್ಲಿ ಅದನ್ನು ಪ್ರಿಯಾಂಬಲಾಗಿ ಬರ್ಕೊಂಡು ಬಂದಿದ್ದೀನಿ. ಹೇಗೆ ಪಸರಿಸ್ಕೊಂಡಿತ್ತು, ಹೇಗೆಲ್ಲ ಅದು ಪೂರ್ವ ಭಾಗದಲ್ಲಿ 1970s ಪೂರ್ವ ಮತ್ತು ಮಧ್ಯಭಾಗದಲ್ಲಿ ಹೇಗೆ ಅದು ಇತ್ತು ಅಂದ್ಬಿಟ್ಟು ಅಂತ ಅದನ್ನು ನಾನಿವಾಗ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂಗೆ ಆಗಿತ್ತು ಅಂತಂದರೆ, ಒಂದೊಂದು ಭಾಗದಲ್ಲಿ ಅಂದರೆ ಈ ನಮ್ಮ ಹನುಮಂತ ನಗರ, ಸುಂಕೇನಹಳ್ಳಿ, ಈ ಕಡೆ ಸುಬ್ರಹ್ಮಣ್ಯಪುರ, ಆಮೇಲೆ ಈ ಭಾಗ ಏನು ಬರ್ತದಲ್ಲ, ಈಗ ತ್ಯಾಗರಾಜನಗರ, ಈ ಭಾಗಗಳಲ್ಲೆಲ್ಲ ಒಂಥರ ಹಸು ಏನು ಹಾಲು ಕರೆಯುವಂಥದ್ದೊಂದು ಗ್ಯಾಂಗು. ಅಂದರೆ ಸಾಮಾನ್ಯವಾಗಿ ತುಂಬ ಹಸು ಇಟ್ಕೊಂಡಿರ್ತಕ್ಕಂಥ ಜನಗಳು ಈ ಭಾಗದಲ್ಲಿದ್ದರು. ಆಮೇಲೆ ಪ್ಯೂರ್ಲಿ ವ್ಯವಸಾಯಗಳು ಮಾಡ್ತಾಯಿದ್ರು. ಚೆನ್ನಮ್ಮನ ಕೆರೆ ಇತ್ತು, ಚೆನ್ನಮ್ಮನ ಕೆರೆ ಹೆಚ್ಚುಕಟ್ಟೆ ಸಿಕ್ಕಾಬಟ್ಟೆ ವ್ಯವಸಾಯ ಮಾಡ್ತಕ್ಕಂಥದ್ದು ಜಾಗ ಇತ್ತು. ಅಲ್ಲಿ ಹುಲ್ಲು ಸಿಕ್ತಿತ್ತು, ಮತ್ತು ನಮ್ಮ ಈ ಭಾಗದಿಂದ ಹುಲ್ಲು ಬರ್ತಿತ್ತು. ಆಮೇಲೆ ಬೈರ್ಮಂಗಲ ಕೆರೆ ಬರುತ್ತಲ್ಲ, ಆ ಕಡೆಯಿಂದ ಹಸುಗಳಿಗೆ ಹುಲ್ಲು ಜಾಸ್ತಿ ಬರ್ತಾ ಇತ್ತು. ಅಂದರೆ ನಮ್ಮ ಬೆಂಗಳೂರು ನೀರು ಹೋಗ್ತದೆ ನೋಡಿ, ಅದು ಹೋಗಿ ಆವಾಗಲೇ ಅದು ಕಟ್ಟಿದ್ದಂಥ ಕೆರೆ ಇತ್ತಾಗ ಆ ಕೆರೆಗೆ ಭಾಗದಲ್ಲೆಲ್ಲ ಬರೀ ಹುಲ್ಲೇ ಬೆಳೀತಿದ್ದು, ಬೇರೆ ಏನೂ ಬೆಳೆ ಬೆಳೀತಿರಲಿಲ್ಲ. ಆ ಹಸಿರು ಹುಲ್ಲೆಲ್ಲ ನಮ್ಮ ಬೆಂಗಳೂರಿಗೆ ಬರ್ತಿತ್ತು. ಅದರಲ್ಲಿ ಮೇಜರ್ ಶೇರು ನಮ್ಮ ಬೆಂಗಳೂರು ಸೌತಿಯಲ್ಲಿ ಹಸುಗಳು ಸಾಕ್ತಾಯಿದ್ರು ಆವಾಗ. ಆವಾಗ ಹಳ್ಳಿಗಳಿಂದ ಯಾಲ್ಲೂ ಹಾಲು ಬರ್ತಾ ಇರಲಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್ನು, ಬೆಂಗಳೂರಿನಲ್ಲಿ ಹಸುಗಳೇನು ಕಟ್ಕೊಂಡಿದ್ರೋ ಇವರೇ ಅಲ್ಲಲ್ಲಲ್ಲೇ ಲೋಕಲ್ಗೆ ಸಪ್ಲೈ ಮಾಡ್ತಕ್ಕಂಥದ್ದು, ಕಲೆಕ್ಟ್ ಮಾಡ್ಕೊಳ್ಳೋದು, ತೊಗೊಂಡೋಗೋದು, ಮಾರ್ಕೆಟ್ಗೆ ಹೋಗೋದು, ಅಲ್ಲಿಗೆ ಹೋಗೋದು. ಡೈರಿ ಓಪನ್ ಆದಮೇಲೆ ಡೈರಿ ಮುಖಾಂತರ ಬರೋಕ್ಕೆ ಶುರುವಾಯಿತು. ಆ ಡೈರಿ ಓಪನ್ ಆದಂಥ ಕಾಲಕ್ಕೆ ಎಲ್ಲ ಒಟ್ಟಿಗೆ ಅಲ್ಲಿಗೆ ಹೋಗಕ್ಕೆ ಶುರುವಾಯಿತು. ಅದಕ್ಕೆ ಮೊದಲೇ ಆಯಾ ಪಾಕೆಟಲ್ಲೇ ಹೊಸಕೋಟೆ ಆ ಕಡೆ ಭಾಗದಲ್ಲಿ ಏನಿದೆಯಲ್ಲ, ಕೆ ಆರ್ ಪುರಮು ಆ ಭಾಗದೆಲ್ಲ, ಅಂದರೆ ಶಿವಾಜಿನಗರ, ರಸಲ್ ಮಾರ್ಕೆಟು, ಹೀಗೆ ಆಮೇಲೆ ಇಲ್ಲಿ ನಮ್ಮ ಈ ಕಡೆ ಭಾಗದಲ್ಲಿ ಆದರೆ ನಮ್ಮ ಯಡೂರು ಸರ್ಕಲ್ಲು, ಆಮೇಲೆ ನಮ್ಮ ಮಿನರಲ್ ಸರ್ಕಲ್ ಬರುತ್ತಲ್ಲ, ಆ ಪಾಕೆಟ್ ಎಲ್ಲ ಬಂದು ಒಂದೊಂದು ಕಡೆ ಒಂದೊಂದು ಕಡೆ ಡಿಸ್ಟ್ರಿಬ್ಯೂಟ್ ಹಾಕ್ಕೊಂಡು ಮಾರಾಟಗಳಾಗ್ತಕ್ಕಂಥದ್ದು. ಮತ್ತು ಮಾರ್ಕೆಟ್ ಸರ್ಕಲ್ಲು, ಹೀಗೆ ಎಲ್ಲ ಬೆಳಿಗ್ಗೆ ಎದ್ದ ತಕ್ಷಣವೇ ಎಲ್ಲ ಘಟಾನುಘಟಿಗಳು, ಭುಜಬಲ ಪರಾಕ್ರಮಿಗಳು ಎಲ್ಲರೂ ಆ ಕಾಡು ಕೇಳಿದ್ಬಿಡೋರು. ಆವಾಗ ಹಾಲೇ ಬಿಟ್ಟರೆ ಬೇರೆ ಏನು ಫೈನಾನ್ಷಿಯಲಿ ಅವ್ರಿಗೆ ಯಾವುದೇ ದುಡ್ಡುಗಳೇ ಇರ್ತಿರಲಿಲ್ಲ. ಹಾಲು ಕರಿ, ಹಸುಗು ಮೇವಾಕು, ಕಬಡ್ಡಿ ಆಡು,
ಇನ್ ಬೇರೆ ಯಾವುದೇ ಚಟುವಟಿಕೆಗಳು ಅವಾಗ ಬಹಳ ಕಮ್ಮಿ ಇರ್ತಿತ್ತು. ಬೆಂಗಳೂರಿನಲ್ಲಿ ಫಸ್ಟ್ ಆರ್ಥಿಕ ಚಟುವಟಿಕೆ ಅಂದ್ರೆ ಕೈಯಲ್ಲಿ ದುಡ್ಡು ಆಡಿದ್ದು ಹಾಲಿನ ಮೂಲಕ. ಹೌದು, ಹಾಲಿನ ಮೂಲಕನೇ. ಬೇರೆ ಇನ್ನೇನು ಇಲ್ಲವೇ ಇಲ್ಲ. ಸಣ್ಣ ಪುಟ್ಟ ತರಕಾರಿ ತರ್ತಿದ್ರು, ಮಾರ್ಕೆಟಲ್ಲಿ ಮಾರ್ತಿದ್ರು, ಹೊಟ್ಟೋಗ್ಬಿಡ್ತಿದ್ರು. ಆಮೇಲೆ ಕಾಟನ್ಪೇಟೆ ಅವು ಇವು ಎಲ್ಲ ಸಣ್ಣ ಪುಟ್ಟ ಮಾರ್ಕೆಟ್ಗಳು ಒಳಗಡೆ ಇದ್ದವು. ಅವ್ರುಗಳು ಅಲ್ಲಿಂದ ಏನಾದರೂ ಮಾರಿದ್ರೆ, ಕುಂಬಾರರುಗಳು ನಮ್ಮ ಭಾಗಗಳೆಲ್ಲ ಇದ್ದರು, ಅವ್ರು ಏನಾರು ಮಾರ್ತು ಮಡಕೆಗಳು ಮತ್ತು ಬೇರೆ ಬೇರೆ ತಂದು ಇಲ್ಲಿ ಕೊಡ್ತಿದ್ರು. ಇವ್ರು ಕಮಿಷನಲ್ಲಿ ಇಲ್ಲಿ ಮಾರ್ತಿದ್ರು. ಮತ್ತು ಇನ್ನೇನಾದ್ರು ಬಿದ್ದರೆ ತಂದಿಲ್ಲ. ಅಂದರೆ ಸಣ್ಣ 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 ಮಾರ್ಕೆಟ್ಗಳಲ್ಲಿ ಎಲ್ಲ ಥರವಾದಂಥ ಚಟುವಟಿಕೆ ಹೊರಗಡೆಯಿಂದನೇ ಬರಬೇಕಾಗಿತ್ತಲ್ಲ. ಇಲ್ಲಿ ಯಾವುದೇ ಬೇರೆ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಯಾವುದೇ ಬರ್ತಾ ಇರಲಿಲ್ಲ. ಎಲ್ಲ ಲೋಕಲ್ ಸಾಮಾನುಗಳೇ ಇಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾವೆ ಆಗ. ಏಕೆಂದರೆ ಬೆಂಗಳೂರು ನಗರ 70ರಲ್ಲಿ ಏನು ಇತ್ತಲ್ಲ, ಆ 70ರಲ್ಲಿ ಇರುವಂಥದ್ದು ನನ್ನ ಲೆಕ್ಕದಲ್ಲಿ ಈಗಿನ ಲೆಕ್ಕದ ನೋಡಿದ್ರೆ 10% ಅಷ್ಟೇ. ಈಗ 90% ಜಾಸ್ತಿ ಆಗ್ಬಿಟ್ಟದಲ್ಲ. ಅವಾಗ ಹೋಗ್ಲಿ 10% ಇತ್ತಷ್ಟೇ ಬೆಂಗಳೂರು ಸಿಟಿ. ಅದಾದಮೇಲೆ 70% ಆಗ್ಬಿಟ್ಟಿದೆಯಲ್ಲ 1970 ಈಚೆಗೆ. ಅಂದರೆ ಆಲ್ಮೋಸ್ಟ್ ಒಂದು 50 ವರ್ಷಕ್ಕೆ ನನ್ನ ಲೆಕ್ಕ ಒಂದು 1.5 ಸಾವಿರ ಪಟ್ಟು ಮುಂದೆ ಹೊರಟೋಗ್ಬಿಟ್ಟಿದೆ, ಜಾಸ್ತಿ ಆಗಿದೆ. ಎಲ್ಲ ಥರವಾದಂಥ ಚಟುವಟಿಕೆಗಳು ಬಂದಿದೆ ಬೆಂಗಳೂರು ನಗರಕ್ಕೆ. ಫೈನಾನ್ಷಿಯಲ್ ಕ್ಯಾಪಿಟಲ್ಗಳು ಯಾವಾಗ ಆಗೋಕ್ಕೆ ಶುರು, ಬದಲಾವಣೆಗಳಾಗ್ತಾ ಬಂತಲ್ಲ. ಹಾಗೆ ಹಲವಾರು ಒಂದು ಗ್ಯಾಂಗ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಮಾತಾಡ್ಕೊಂಡು ಹೋದಾಗ, ನಮ್ಮ ಈ ಭಾಗದಲ್ಲಿ ಒಬ್ಬ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಅವನು ಯಾರು ಅಂತ, ಒಬ್ಬ ಕ್ವಾಟೇಸ್ ಇದ್ದ ಅಂತಿದ್ದ ಅವನು. ಅಂದರೆ ಯಾವ ಭಾಗದಲ್ಲಿ? ಈ ಭಾಗದಲ್ಲಿ ನಮ್ಮ ಏನು ಈ ಬೆಂಗಳೂರು ಸೌತ್ ಅಂತ ಬರ್ತದಲ್ಲ ಈ ಭಾಗ, ನಮ್ಮ ಈ ಭಾಗದಲ್ಲಿ ಕ್ವಾಟೇಸ್ ಇದ್ದ ಅಂತಿದ್ದ. ಅವನ ಕೆಳಗಡೆ ಹಲವಾರು ಜನಗಳು ಅಂತಂದರೆ ಇವರೆಲ್ಲ ಇವ್ರದ್ದೇನು ಅಂತಂದರೆ, ಹಾಲು ಅಂದರೆ ಇಮ್ಮಿಡಿಯೇಟಾಗಿ ದುಡ್ಡು ಸಿಗ್ತಕ್ಕಂಥದ್ದು, ತರಕಾರಿ ಅಂದರೆ ಸಿಗ್ತಕ್ಕಂಥದ್ದು, ಆಮೇಲೆ ಸೌದೆಗಳು, ನಿಮ್ಗೆ ಏನು ಇಲ್ಲಾಂದ್ರೆ ಸೌದೆ ಬೇಕೇ ಬೇಕಲ್ಲ ಮನೆಗೆ. ಆವಾಗ ನಿಮ್ಗೆ ಯಾವುದೇ ಥರವಾದಂಥ ಗ್ಯಾಸ್ ಇರಲಿಲ್ವಲ್ಲ. ಪ್ರತಿಯೊಬ್ಬರೂ ಸೌದೆನಲ್ಲೆಲ್ಲ ಅಡುಗೆ ಮಾಡಬೇಕಾಗಿತ್ತು. ಹೋಟೆಲಿಂದ ಹಿಡಿದು ಮನೆಯವರಿಂದ ಹಿಡಿದು, ಇನ್ನು ನಿಮ್ಮ ಬೆಳಗ್ಗೆ ಎದ್ದಾದರೆ ಸೌದೆ ಬೇಕಾಗಿತ್ತು. ಎವ್ರಿ ಡೇ ಅದರಿಂದಲೇ ನಿಮಗೆ ಉದ್ಯೋಗಗಳು ಸಿಗ್ತಿದ್ದು, ಮತ್ತು ದುಡ್ಡುಗಳು ಸಹ ಸಿಗ್ತಾ ಇದ್ದದ್ದು. ಮತ್ತು ಅದು ಹೆಚ್ಚಿಗೆ ತಂದು ಮಾರಾಟ ಮಾಡುವಂಥದ್ದು ಏಜೆಂಟ್ಗಳು ಉಟ್ಕೊಡ್ತಕ್ಕಂಥದ್ದಕ್ಕೆಲ್ಲ ಇವನು ಭಾಳ ಬಲಾಢ್ಯ ಇದ್ದ. ಅವನು ಯಾರು ಕ್ವಾಟ್ಲೆಸ್ ಇದ್ದ ಈ ಭಾಗದ ಬೆಂಗಳೂರು ಸಹ ಬೆಂಗಳೂರು ಸೌತ್ನಲ್ಲಿ ಇರ್ತಕ್ಕಂಥವನು. ಅವನ ಕೆಳಗಡೆ ಸುಮಾರು ಜನ ಇದ್ದರು. ಅಂದರೆ ಈ ಕಡೆ ನಮ್ಮ ಏನು ಬನಶಂಕರಿ ಬರುತ್ತಲ್ಲ, ಸಣ್ಣ 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 ಹಟ್ಟುಗಳಾಗ ಊರಲ್ಲ, ಅಲ್ಲಿ ಒಬ್ಬ ಜೋಪಡಿ ಕಪೂರ್ ಅಂತಿದ್ದ ಅವನಿಗೆ. ಅಂದರೆ ಇವನಿಗೆಲ್ಲ ಸಪೋರ್ಟ್ ಮಾಡಬೇಕಲ್ಲ, ಎಲ್ಲಿಂದ ಸಾಮಾನು ಬರ್ತದೆ ಅದೆಲ್ಲ ಅಂತ. ಅವನು ಅಂತ ಜೋಪಡಿ, ಅವ್ನು ಬೆಳಗ್ಗೆ ಎದ್ದು ಒಂದು ಜನ ಕರ್ಕೊಬರ್ಬೇಕು, ಹೊತ್ಕೊಂಡು ಹೋಗ್ಬೇಕು, ಜಾಗಗಳಿಗೆ ತಲುಪಿಸ್ಬೇಕಲ್ಲ. ಒಬ್ಬ ಗೋಪಡಿ ಆಮೇಲೆ ಆಯ್ತು. ಆಮೇಲೆ ಅಲ್ಲೇ ನಮ್ಮ ಬನಶಂಕರಿನಲ್ಲೇ ಸುಮಾರು ಅಲ್ಲಿ ಡೆಡ್ ಹೌಸ್ ಇತ್ತಲ್ಲ ನೋಡಿ, ಅಲ್ಲಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದೆಯಲ್ಲ, ಈಗ ಹಳೆ ಈಗಿದೆ ನೋಡಿ ಡೆಡ್ ಹೌಸು, ಅಲ್ಲಿರಲಿಲ್ಲ ಅಂತೆ ಡೆಡ್ ಹೌಸು. ಅದು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲ್ ಬರುತ್ತೆ ನೋಡಿ, ಅದು ಫಸ್ಟು ಏನು ಈಗ ಎಮರ್ಜೆನ್ಸಿ ಮಾಡಿದಾರಲ್ಲ, ಈಗ ನಮ್ಮ ಎಮರ್ಜೆನ್ಸಿ ಅಂತ ಇದೆಯಲ್ಲ ಆ ಕಡೆಗೆ, ಅಂದರೆ ಹೋಗ್ತಾ ಇರಬೇಕಾದಂಥ ಮೇನ್ ಭಾಗದಲ್ಲೇ ಅಲ್ಲಿದ್ದು ಆ ಡೆಡ್ ಹೌಸು. ಇದ್ದದ್ದು ಡೆಡ್ ಹೌಸ್ ಅಂದರೆ ಸತ್ತೋಗ್ಬಿಡ್ತಾರಲ್ಲ ಹಾಸ್ಪಿಟ್ಲ್ ಒಳಗಡೆ. ಅಂದರೆ ಅಲ್ಲಿಂದ ಅಲ್ಲಿ ತಗೊಬಂದು ಅಲ್ಲಿ ಹಾಕಬೇಕಲ್ಲ ಅಲ್ಲಿಗೆ. ಅಲ್ಲಿಗೆ ಹಾಕಬೇಕಾದಂಥ ಸಮಯದಲ್ಲಿ ಏನಾಗ್ತದೆ, ಇಲ್ಲಿಂದ ಕುದುರೆ ಗಾಡಿಗಳೆಲ್ಲ ಎತ್ಕೊಂಡ್ಬೇಕಾಗ, ಬೇರೆ ಗಾಡಿಗಳಲ್ಲಿ ಅವಶ್ಯಕ ಇರಲಿಲ್ಲ. ಆಗ ಕುದುರೆಗಳಲ್ಲಿ ಬಾಡಿಗಳು ಎತ್ಕೊಂಡು ಅದೇ ಒಂದು ದೊಡ್ಡ ನಡೀತಾ ಇತ್ತು. ಅಂದರೆ ಬೆಂಗಳೂರುಗಳಿಗೆ ಕುದುರೆ ಗಾಡಿ ಮೇಲೆ ಹಾಕ್ಕೊಂಡು ಅದಕ್ಕೆ ಇವು ಹೊಡಿಬೇಕಲ್ಲ, ಹೊಡ್ಕೊಂಡು ಹೋಗ್ಬೇಕಲ್ಲ, ಓಕೆ ತಮಟೆಗಳು ಬೇಕು ಅದಕ್ಕೆಲ್ಲ. ಅದೇ ಒಂದು ದೊಡ್ಡ ಒಂದು ಇದು ಅವ್ರದ್ದೊಂದು. ಈಗ ಬೇರೆ ಬೇರೆ ಈಗ ಹಾಸ್ಪಿಟ್ಲ್ಗಳ ಹತ್ರ ಇವೇನು ನಮ್ಮ ಆಂಬ್ಯುಲೆನ್ಸ್ಗಳು ನಿಂತ್ಕೊಂಡಿರ್ತಾವಲ್ಲ, ಆಗ ಈ ಕುದುರೆ ಗಾಡಿಗಳು ಮತ್ತು ಈ ತಮಟೆ ಹೊಡ್ಕೊಂಡು ಬ್ಯಾಂಡ್ ಹೊಡ್ಕೊಂಡು ಹೋಗ್ತಕ್ಕಂಥವರೇ ತುಂಬ ಜನ ನಿಂತ್ಕೊಳ್ತಿದ್ರು. ಅದಕ್ಕೆ ಒಬ್ಬ ತಮಟೆ ಬೋಳ ಅಂತ, ಅವನು ಬಾಸು. ಈ ಅವರೆಲ್ಲ ಈ ಕೋಟೆ ಸಿದ್ದಿನ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು ಪೂರ್ತಿ. ಅವನು ಅವನದ ಹತ್ರ ಒಂದಷ್ಟೆಲ್ಲ ಟೀಮ್ಗಳು ಫುಲ್ಲು ಪೂರ್ತಿ, ಯಾರ್ಯಾರಿಗೆ ಎಲ್ಲೆಲ್ಲ ಕಳಿಸ್ಬೇಕು, ಯಾರ್ಯಾರ್ದು ಏನೇನು ಅಂದ್ಬಿಟ್ಟು ಎಲ್ಲ ಬಂದವರೆಲ್ಲ ಹಾಸ್ಪಿಟ್ಲಿಗೆ ತೊಗೊಬರೋರು, ಹಾಸ್ಪಿಟ್ಲಲ್ಲಿ ಸತ್ತೋಗ್ಬಿಡೋರು, ಹೀಗೆ ಅವನು ಎಲ್ಲೆಲ್ಲ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಇಂಥದ್ದೆಲ್ಲ ಅವಾಗೇ. ಅಂದರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವ್ರವ್ರದ್ದೊಂದೊಂದು ಇದನ್ನು ಡಿವಿಷನ್ ಆಫ್ ಲೇಬರ್ ಏನಿದೆಯಲ್ಲ ಅದೆಲ್ಲ ಇದನ್ನು ಮಾಡ್ಕೊಬಿಟ್ಟಿದ್ದಾರೆ. ಆಮೇಲೆ ಅವನ ಜೊತೆ ಗುಬ್ಬಚ್ಚಿ ಸೀನಾ, ಆಮೇಲೆ ಖಂಡೇರಾಯ, ಪೈಲ್ವಾನ್ ಮಂಜ, ಒಂಡ್ರೇಲಿಯ ಸುಚ್ಚೆಕಾಸು, ಆಮೇಲೆ ಸೆಲ್ವಮ್ಮು ಅಲಿಯಾಸ್ ಬ್ಯಾಟ್ರಿ, ಆರ್ಮುಗಮ್ ಅಲಿಯಾಸ್ ಬ್ರಿಟಿಷು, ರಾಮ ಅಲಿಯಾಸ್ ಮುರ್ಕಲ್ಲ, ನಾಗ ಅಲಿಯಾಸ್ ವಿಳ್ಳೆದೆಲೆ, ಜ್ಯೋತಿ ಅಲಿಯಾಸ್ ಗುಲ್ಕನ್ನು, ಆಮೇಲೆ ಮೆಡ್ಡ ಅಲಿಯಾಸ್ ಕುಂಟ, ಆಮೇಲೆ ಮೊಲ್ದ ಬಾಬು, ಆಮೇಲೆ ಸಿಪ್ಪೆಸೀನ ಬಾಳೆಹಣ್ಣು ಅಂತ. ಅಂದರೆ ಬಾಳೆಹಣ್ಣು ಸಿಪ್ಪೆಸೀನ ಇದಾನಲ್ಲ, ಇವನೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಒಂದು. ಓಕೆ, ಭಾಳ ದೊಡ್ಡ ಹಿಸ್ಟ್ರಿ ಇದೆ ಇವನು. ಬಾಳೆಹಣ್ಣು ಬರ್ತಿತ್ತು ಹಳ್ಳಿಯಿಂದ ತಗೊಬರ್ಬರಲ್ಲ ಇಲ್ಲಿಗೆ. ಅವನು ಇಲ್ಲಿ ಫಸ್ಟ್ ಸುಂಕ ಹಾಕ್ಬಿಡ್ತಿದ್ರು ಗೇಟ್ಗಳಲ್ಲಿ. ಮೊದಲೇನಾಗ್ತಿತ್ತು, ಗೇಟಿಂದ ಒಳಗೆ ಹೋಗ್ಬೇಕು ಮತ್ತು ಆ ಕಡೆ ಹೊಸೂರು ರೋಡಿಂದ ಬರ್ತಾ ಇರಬೇಕಂಥ ಸಮಯದಲ್ಲಿ ಅಲ್ಲೇ ಗೇಟಲ್ಲೇ ಹಾಕ್ಬಿಡ್ತಿದ್ರು. ಇವನು ಇಲ್ಲಿ ಬಂದು ಅವನು ಅವ್ರನ್ನೆಲ್ಲನೂ ಇದು ಮಾಡಿಕೊಂಡು ಬೇರೆ ದಾರಿಲಿ ಕರ್ಕೊಂಡು ಮಾರ್ಕೆಟ್ಗೆ ಹೋಗ್ಬಿಡೋದು.
ಅಂದ್ರೆ ಎರಡು ಕಡೆ ಸುಂಕ ಆಗ್ಬಿಡ್ತದಲ್ಲ. ಪಾಪ ಅವ್ರು ಏನು ಹೊಸಿ ಕಾಟ ಕೊಟ್ಟಿಲ್ಲ ಪಾಪ ಇವರು ಈ ಹಳ್ಳಿಗಳವ್ರಿಗೆ, ಪಾಪ ಇಲ್ಲಿಂದ ಬೆಳಕ ಬತ್ತಿದ್ದವ್ರಿಗೆ ಇನ್ನೇನು ಆದಾಯನೇ ಇಲ್ವಲ್ಲ ಹಳ್ಳಿಯವ್ರಿಗೆ. ಅಲ್ಲಿಂದ ಏನು ಬೆಳೀತಾರೋ ತೊಗೊಬಂದು ಇಲ್ಲಿ ಮಾರ್ಬಿಟ್ಟು ವಾಪಸ್ ಹೋಗ್ಬೇಕಾಗಿತ್ತು ಅಷ್ಟೇ ಅವ್ರಿಗೆ. ಅವಾಗೇನು ಒಂದೇ ಎತ್ತಿನ ಗಾಡಿ ರಸ್ತೆಗಳಿದ್ದು, ಯಾವುದು ಹೈವೇಗಳು ಯಾವುದು ಇರಲಿಲ್ವಲ್ಲ, ಎಲ್ಲ ಸಣ್ಣ 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 ರಸ್ತೆಗಳಿದ್ದು 65-70. ಆಗ ಅವನು ಈ ಬಾಳೆಹಣ್ಣು ಸಿಪ್ಪೆಸಿನ ಆ ಥರ ಅವನು ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗೋದು, ಈ ಬಾಳೆಹಣ್ಣು ಬೆಳೀತಿದ್ರಲ್ಲ ಅಲ್ಲಿ ಕರ್ಕೊಂಡು ಹೋಗೋದು ಮಾರ್ಕೆಟ್ಗೆ. ಅಂದ್ರೆ ಎರಡು ಕಡೆ ಹಾಕ್ಬಿಟ್ಟಾಗ ಇವನ್ಗೇನು ಗಿಟ್ಟಲ್ವಲ್ಲ. ಒಂದೇ ಕಡೆ ಸುಂಕ ಕೊಟ್ಟು ಅವನು ಮಾರ್ಕೆಟಿಗೆ ಕರ್ಕೊಂಡು ಹೋಗ್ತಿದ್ದು ಅಂದ್ರೆ ಇಲ್ಲಿ ಅವಾಯ್ಡ್ ಮಾಡಿಸ್ಬಿಡ್ತಿದ್ದ. ಮೇನ್ ಎಂಟ್ರಿ ಬೆಂಗಳೂರಿಗೆ ಎಂಟ್ರಿ ಒಳಗಡೆ ಬಂದಾಗ್ಲೇ ಸುಂಕ ವಸೂಲು ಮಾಡ್ಬಿಡ್ರಲ್ಲ. ಎಲ್ಲಿ ಸರ್ ಅದು? ಎದುರಿಸಿ ಇಲ್ಲಿ ನಮ್ಮ ಬನಶಂಕರಿ ಮಾಡ್ತಿದ್ರು. ಅದು ಅದಾದ್ಮೇಲೆ ಕಾಲಾಂತರದಲ್ಲಿ ಇಲ್ಲಿತ್ತಂತೆ. ಅದಾದ್ಮೇಲೆ ಬನಶಂಕರಿ ಸುಮಾರು ದಿವಸ ಇಲ್ಲೇ ಬಂದ್ರು. ಅದಾದ್ಮೇಲೆ ನಮ್ಮ ಮಡಿವಾಳ ಹಳೆ ಪೊಲೀಸ್ ಸ್ಟೇಷನ್ ಬರ್ತದ ನೋಡಿ, ಒಂದು ಈಗಿದೆಯಲ್ಲ ಮಡಿವಾಳ ಪೊಲೀಸ್ ಸ್ಟೇಷನ್, ಅದಕ್ಕೆ ಸ್ವಲ್ಪ ಮುಂದೆ ರೋಡಲ್ಲೇ ಇತ್ತದು. ಅದು ನಮ್ಮವರು ಆ ಕಾಲದಲ್ಲಿ ಒಂದು ಔಟ್ ಪೋಸ್ಟ್ ಅಂತ ಮಾಡ್ಕೊಂಡಿದ್ರಿಂದ ಸುಂಕಕ್ಕೆ ಅದೇ ಒಂದು ಸುಂಕ ವಸೂಲು ಮಾಡ್ತಿದ್ದೆ. ಆಗ ಆ ರೋಡಲ್ಲಿ ಬರುವಂಥ ಅಲ್ಲಿ ಅಟ್ಯಾಕ್ ಮಾಡ್ತಿದ್ರು. ಕೆ ಆರ್ ಪುರಮೇನೆ ಇಟ್ಕೊಬಿಡ್ರು ಅಲ್ಲಿ, ಯಾಕೆಂದರೆ ಐ ಟಿ ಐ ಫ್ಯಾಕ್ಟ್ರಿ ಭಾಳ ದಿವ್ಸದ ಹಿಂದೆ ಇತ್ತು. ತುಂಬ ಐ ಟಿ ಐಗೆ ತುಂಬ ಜನ ಬರ್ತಿದ್ರು ಐ ಟಿ ಐಗೆ ಇನ್ಫ್ರಾಸ್ಟ್ರಕ್ಚರ್ ಇದ್ದಾಗ. ಆಗೇನಾಗಿತ್ತು, ಕೆ ಆರ್ ಪುರಂ ಹತ್ರನೇ ವಸೂಲಾತಿ ನಡೆದೋಗ್ಬಿಡ್ತಾ ಇತ್ತು. ಆಗ ಎರಡೆರಡು ಆಗ್ತಿದ್ದು. ಇದಕ್ಕೆಲ್ಲನೂ ಇವನು ಸೀನಾಸೆ ಇವನು ಸಿಪ್ಪೆ ಬಾಳೆಹಣ್ಣುಕಾಯಿ ಸಿಪ್ಪೆ ಸೀನ ಇವನೇ ಮ್ಯಾನೇಜ್ ಮಾಡಿಬಿಡ್ತಿದ್ದ ಪೂರ್ತಿ. ಇಷ್ಟು ಜನಗಳೂ ಈ ಸಂಬಂಧಪಟ್ಟಂಥ ಏನು ನಡೀತಿತ್ತಲ್ಲ ವ್ಯವಹಾರಗಳು ವ್ಯಾಪಾರಗಳು ನಡೀತಿತ್ತಲ್ಲ, ಇವರೆಲ್ಲನೂ ಸಹ ಈ ಕ್ವಾಟೇಸ್ ಇದ್ದಿನ ಕೆಳಗಡೆ ಕೆಲಸ ಮಾಡ್ತಿದ್ರಂತೆ. ಇದು ಈ ಜಯರಾಜು ಕೋತ್ವಾಲ್ ಇದೇ ಟೈಮ್ ಅದಕ್ಕಿಂತ ಮುಂಚೆ ಅದ ಸರಿ? ಅದಕ್ಕಿಂತ ಮೊದಲು, ಸ್ವಲ್ಪ ಮುಂಚೆ. ಹೌದು, ಅಂದರೆ ಇವರು ಅವರು ಬೇರೆ ತರವಾದಂಥ ಚಟುವಟಿಕೆಗಳೆಲ್ಲ ಅದು ಇದು ಮಾಡ್ಕೊಂಡಿದ್ದಾಗ ಸಮಾನಾಂತರವಾಗಿದ್ದವ್ರು ಇವರು. ಎಸ್, ಪ್ಯಾರಲಲ್ಲಾಗಿ ಪ್ಯಾರಲಲ್ಲಾಗಿ ಇವರು ಇನ್ನೂ ಬೆಳಕಿಗೆ ಬರ್ತಾ ಅವರೇ ಇವರೆಲ್ಲ. ಅಂದರೆ 17 ಈಚೆಗೆ ಇವರು ಆ ಭಾಗದಲ್ಲಿ ಏನೇನು ನಡೀತಾ ಇತ್ತು ಆ ಸಮಯದಲ್ಲಿ ಅವ್ರ ಮಧ್ಯ ಇವರು ಒಂದು ಕಡೆ ಇದ್ದರು, ಅದು ಇದು ಮಾಡ್ಕೊಂಡೆಲ್ಲ ನಡೀತಾ ಇತ್ತು. ಇನ್ನು ಸಣ್ಣ ಪುಟ್ಟ ರೌಡಿಸಮ್ಗಳು ನಡ್ಕೊಂಡು ಹೋಗ್ತಾ ಇತ್ತು. ಅದ್ರ ಮಧ್ಯೆ ಇಂಥ ಬಲಾಢ್ಯರು ಇದ್ದರು ಈ ಭಾಗದೆಲ್ಲ ಇದ್ರು. ಅದಾದ್ಮೇಲೆ ಸುಂಕದ ಕಟ್ಟೆ ಕಡೆಯಿಂದ ಬಂದರೆ ಇದು ಹೆಸರುಗಳು. ಒಂದು ನಿಮಿಷ ಸರ್, ನಾನು ಭಾರಿ ಇಂಟ್ರೆಸ್ಟಿಂಗ್ ಹೆಸರಿರೋದ್ರಿಂದ ಅದನ್ನು ನೀವು ಇಷ್ಟು ರಿಸರ್ಚ್ ಮಾಡಿರೋದ್ರಿಂದ ನಂಗೆ ಈ ಹೆಸರುಗಳನ್ನ ಇನ್ನೊಂದು ಸಲ ಹೇಳಬೇಕನ್ನಿಸ್ತಾ ಇದೆ. ಅಂದರೆ ನೀವು ಈಗ ತಮಟೆ ಬೋಳನ ಬಗ್ಗೆ ಹೇಳಿದ್ರೆ ನೀವು ಹೇಳಿದ್ದು ಗೊತ್ತಾಯ್ತು ಸರ್. ಇಲ್ಲಂದರೆ ನನ್ನ ಪ್ರಕಾರ ಯಾರಿಗೂ ಕೂಡ ತಮಟೆ ಅನ್ನೋದು ಒಂದು ಅಂದ ಆ ಬಿಸ್ನೆಸ್ಸು ಆ ಬಿಸ್ನೆಸ್ಗೆ ಒಬ್ಬ ಹೆಡ್ ಇದ್ದ ಅಂತ ಯಾರಿಗೂ ಗೊತ್ತಿರಕ್ಕೆ ಸರ್. ಅಲ್ಲ, ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ ಅದು ಇಲ್ಲಾಂದರೆ ಇನ್ಯಾರು ನಾವು ಹುಡುಕೋಕೆ ಆಗೋದಿಲ್ಲ. ಅವನು ಆ ಥರ ಆಗಲೇ ಬಿಸ್ನೆಸ್ನ ಅವ್ರು ಇಟ್ಕೊಂಡು ಕೂತ್ಕೊಂಡಿದ್ರು. ಈಗ ನೀವು ಯಾರಾದರೂ ತಮಟೆ ಹೊಡಿರಬೇಕು, ಬಾಡಿ ಎತ್ಕೊಬರ್ಬೇಕು, ಹಾಸ್ಪಿಟ್ಲಿಂದ ಅಲ್ಲಿಂದ ಸತ್ತೋದವ್ರನ್ನ ಎತ್ಕೊಂಡು ಹೋಗ್ಬೇಕು, ಸ್ಮಶಾನಕ್ಕೆ ಹಾಕ್ಬೇಕು ಅಂದರೆ ಇವನಿಗೋಗಿ ಇಟ್ಕೊಳ್ಳೋದು, ಸೈಕಲ್ ಹಾಕ್ಕೊಂಡು ಹೋಗಿ ಆ ತಮಟೆ ಬಳಂಗೆ ಹೇಳಬೇಕು. ಅವನು ಅರೇಂಜ್ ಮಾಡಿಸ್ತಾನೆ, ಫೋನ್ಗೇನೇನಿಲ್ವಲ್ಲ. ಇವ್ರು ಹೋಗೊಬ್ಬ ಹೇಳಬೇಕು ಹಿಂಗಿದೆ ಇಂಥವ್ರ ಕಡೆ ಇದ್ದಾರೆ ಕರ್ಕೊಂಡೋಗಿ ಅಂತ ಹೇಳಿದಾಗ ಆ ಒಂದು ಇದೆಲ್ಲ ಅವನು ಮ್ಯಾನೇಜ್ ಮಾಡ್ತಿದ್ದ. ಅವನು ಹೆಸರುಗಳು ನೋಡಿ ಸರ್, ಗುಬ್ಬಚ್ಚಿ ಸೀನ, ಖಂಡೇರಾಯ, ಪೈಲ್ವಾನ್ ಮಂಜಾ, ಒಂಡ್ರೆ ಅಲಿಯಾಸ್ ಉಚ್ಚೆಕಾಸು ಅಂತ ಅಂದರೆ. ಬೆಂಗಳೂರು ಅಂಡರ್ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ಕೋರ್ ಸೆಕ್ಯೂರಿಟೀಸ್.